ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿಶು ಪಾಟೀಲ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿ ಎಸ್ ಪಿ. ಸ್ನೇಹಿತರೆ, ತುಂಬ ದಿನ ಆಯಿತು ಒಂದು ವಿಡಿಯೋವನ್ನು ಮಾಡಿಲ್ಲ. ಯಾಕಂದರೆ ಎಲ್ರಿಗೂ ಗೊತ್ತು, ಕರ್ನಾಟಕ ರಾಜ್ಯೋತ್ಸವ ಬಂತು, ಅದಾದಮೇಲೆ ನಮ್ಮ ದೀಪಾವಳಿ ಹಬ್ಬ ಬಂತು, ಅದಾದ ನಂತರ ಕೆಲವೊಂದು ಕೆಲಸಗಳಿಂದ ಪರ್ಸ್ನಲ್ ಕೆಲಸಗಳಿಗೆ ಬಿಜಿ ಆಗಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದರಲ್ಲೂ ನಮ್ಮಲ್ಲಿ ಚನ್ನಮಾರುತವನ್ನು ಅಂದರೆ ನಮ್ಮ ಊರಲ್ಲಿ ಚನ್ನಮಾರುತವನ್ನು ಒಂದು ಉದ್ಘಾಟನೆಯನ್ನು ಮಾಡಿದ್ವಿ, ಅದನ್ನು ಕಟ್ಟಲಿಕ್ಕೆ ಕೂಡ ತುಂಬ ಟೈಮ್ ತಗೊಳ್ತು, ಅದಕ್ಕೋಸ್ಕರ ಯಾವುದೇ ವಿಡಿಯೋನ ಮಾಡಲಿಕ್ಕೆ ಹೋಗಲಿಲ್ಲ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಎಲ್ರಿಗೂ ಹ್ಯಾಪಿ ಸಂಡೇ. ಮೊದಲನೇದಾಗಿ ಈ ಸಂಡೇಯನ್ನು ನೀವು ತುಂಬ ಎಂಜಾಯ್ ಮಾಡಿ, ಯಾಕಂದರೆ ಇವಾಗ ಲಾಕ್ಡೌನು ಇಲ್ಲ, ಕೊರೋನಾನೂ ಇಲ್ಲ, ಏನೂ ಇಲ್ಲ. ಕೊರೋನಾ ಇದೆ ಆದರೆ ಈ ನಮ್ಮ ಲೋಕಲ್ ಜಾಗಗಳಿಗೆ ಎಲ್ಲಿಯೂ ಕೊರೋನಾ ಇಲ್ಲ, ಅದಕ್ಕೋಸ್ಕರ ಇವತ್ತಿನ ದಿನವನ್ನು ನೀವು ಎಂಜಾಯ್ ಮಾಡಿ, ಫಿಲ್ಮ್ ನೋಡಿ, ಯಾವುದಾದ್ರೂ ಪಾರ್ಕ್ಗೆ ಹೋಗಿ, ಉದ್ಯಾನವನಕ್ಕೆ ಹೋಗಿ, ಏನಾದರೂ ಮಾಡಿ ಇವತ್ತಿನ ದಿನವನ್ನು ಹೇಗಾದರೂ ತೆಗೆದುಬಿಡಿ. ಯಾಕಂದರೆ ನಾಳೆ ಯಾರಿಗೆ ಗೊತ್ತು ಇದೆಯೋ ಇಲ್ಲೋ ಅಂತ. ಮಾಡದೇ ಇರೋಕ್ಕೆ ಕಾರಣ ಅಂದರೆ ಇವೆ. ಒಂದು ಅಪ್ಪೋರ ನಿಧನ, ಅದು ಕೂಡ ನಮ್ಗೆ ತುಂಬಾ ಮನಸ್ಸಿಗೆ ನೋವು ಮಾಡಿತು. ಇವೆಲ್ಲ ಇರೋದ್ರಿಂದ ಸ್ವಲ್ಪ ನಾನು ಮಂಕಾಗ್ಬಿಟ್ಟಿದ್ದೆ, ಅದಕ್ಕೋಸ್ಕರ ವಿಡಿಯೋ ಮಾಡಲಿಲ್ಲ. ಇವತ್ತು ವಿಡಿಯೋ ಮಾಡೋಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ಈ ಒಂದು ಬುಕ್ಕು ಇಲ್ಲಿ ನೋಡ್ಬೋದು ನೀವು, ಯುವವಾಣಿ ಅಂತ ಬುಕ್ ಇದೆ. ಸೊ ಈ ಬುಕ್ಕು ನನಗೆ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಯಿತು ಅಂತ ಹೇಳಬೇಕು ಅಂದರೆ, ನಾನು ಯೂಟ್ಯೂಬ್ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ, ಪಂಚಾಯಿತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೀನಿ, ಆಮೇಲೆ ಇನ್ನೂ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ಆ ಕೆಲಸಗಳನ್ನು ಮಾಡ್ತಾ ಈ ಯೂಟ್ಯೂಬ್ ವಿಡಿಯೋವನ್ನು ಮಾಡ್ತಿರೋದನ್ನು ಒಬ್ಬರು ನನ್ನನ್ನು ಅಂದರೆ ಕಾಂಟ್ಯಾಕ್ಟ್ ಮಾಡಿದರು. ಅಂದರೆ ನೀವು ಈ ರೀತಿ ವಿಡಿಯೋನ ಮಾಡ್ತೀರಾ, ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಏನಾದರೂ ನಾನು ಬರೀಬೇಕು, ಆಮೇಲೆ ಈ ಒಂದು ಪತ್ರಿಕೆಯಲ್ಲಿ ಈ ಒಂದು ಬುಕ್ಕಿನಲ್ಲಿ ನನ್ನ ಬಗ್ಗೆ, ನನ್ನ ಲೈಫ್ ಸ್ಟೈಲ್ ಬಗ್ಗೆ, ಅಂದರೆ ನಾನು ನಿಮ್ಮ ಜೊತೆ ಹೇಳ್ಕೊಂಡಿಲ್ಲ, ಆ ಮಾತುಗಳನ್ನು ಈ ಬುಕ್ನಲ್ಲಿ ಹಾಕಿದ್ದಾರೆ. ತುಂಬ ಖುಷಿ ಆಯಿತು. ಶಶಾಂಕ್ ಮಾಳಿ ಅನ್ನೋರು ಈ ಒಂದು ಆರ್ಟಿಕಲನ್ನು ಈ ಒಂದು ಪತ್ರಿಕೆಯಲ್ಲಿ ಹಾಕಿದ್ದಾರೆ. ನಿಮಗೆ ಕಾಣಿಸ್ತದ ಗೊತ್ತಿಲ್ಲ, ಅಂದರೆ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಈ ಒಂದು ಪತ್ರಿಕೆಯಲ್ಲಿ ಹಾಕಿದ್ದಾರೆ. ಸೊ ನಾವು ಇವಾಗ ಪೇಪರ್ನಲ್ಲಿ ಬರ್ತಾ ಇದ್ದೀವಿ, ಮುಂದೆ ಒಂದಿನ ಟಿ ವಿನಲ್ಲೂ ಬರ್ತೀವಿ ಅಂತ ಆಸೆ. ನೋಡೋಣ, ಅನ್ಕೊಳ್ಳೋಕ್ಕೇನು ಓದಿದೆ, ಬಂದೇ ಬರ್ತೀನಿ ಅನ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಹೇಳಿ. ಟಿ ವಿನಲ್ಲಿ ಬರ್ಬೋದಲ್ಲ, ಯಾಕೆ ನಾನು ಒಂದಿನ ಅನ್ಕೋತಿದ್ದೆ ಪೇಪರ್ನಲ್ಲಿ ಬರ್ತೀನಿ ಅಂತ, ಇವಾಗ ನೋಡಿದರೆ ಪೇಪರ್ನಲ್ಲಿ ಬರ್ತಾನೂ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಇದರಲ್ಲಿ ನನ್ನ ಬಗ್ಗೆ, ಆಮೇಲೆ ನಾನು ವಿಡಿಯೋ ಮಾಡ್ತಾ ಇರೋ ಬಗ್ಗೆ, ಆಮೇಲೆ ನನ್ನ ಪಂಚಾಯಿತಿ ಕೆಲಸಗಳ ಬಗ್ಗೆ, ಆಮೇಲೆ ನನ್ನ ಕೆಲವೊಂದು ಪರ್ಸ್ನಲ್ ಲೈಫ್ ಬಗ್ಗೆನು ಕೂಡ ಇದರಲ್ಲಿ ಹಾಕಿದ್ದಾರೆ. ಅಂದರೆ ನಾನೇನು ಕೆಲಸ ಮಾಡ್ತೀನಿ, ಯಾವ ಅಂದರೆ ಯಾವ ಫೀಲ್ಡ್ನಲ್ಲಿ ಕೆಲಸ ಮಾಡ್ತೀನಿ, ಅದನ್ನೆಲ್ಲ ಇದರಲ್ಲಿ ಹಾಕಿದ್ದಾರೆ. ತುಂಬ ಧನ್ಯವಾದಗಳು ಯುವವಾಣಿ ಪತ್ರಿಕೆಗೆ. ಯುವವಾಣಿ ಪತ್ರಿಕೆ ಓದು ಪವನ್ ಕನಗಲಿ ಅನ್ನ, ಅಂದರೆ ನಮ್ಮ ಏನು ಇಲ್ಲಿ ಸಂಕೇಶ್ವರ ಅನ್ನೋ ಊರಿದೆಯಲ್ಲ, ಅಲ್ಲಿಯವರ ನ್ಯಾಯವಾದಿಗಳು ಇವರು, ಪವನ್ ಕನಗಲಿ ಅವರು, ಅವರ ಸಾರಿತ್ಯದಲ್ಲಿ ಈ ಒಂದು ಪೇಪರ್ ಮೂಡಿ ಬರುತ್ತೆ. ವಿಶೇಷವಾದಂತಹ ವಾಣಿಯನ್ನು ಯುವವಾಣಿಯವರು ನಮಗೆ ಕೊಟ್ಟಿದ್ದಾರೆ, ತುಂಬ ಧನ್ಯವಾದಗಳು ಅವರಿಗೆ. ಏನೋ ಒಂಥರ ಹೆಮ್ಮೆ ಫೀಲ್ ಆಗುತ್ತೆ. ಆಮೇಲೆ ಇಂಥ ಒಂದು ನ್ಯೂಸ್ಗಳ ಬಗ್ಗೆ, ಅಂದರೆ ನನ್ನ ಬಗ್ಗೆ ನ್ಯೂಸ್ಗಳಲ್ಲಿ ಬಂದರೆ ನನಗೂ ಕೂಡ ಒಂದು ಉತ್ಸಾಹ ಸಿಗುತ್ತೆ. ನನ್ನನ್ನು ಗುರುಸ್ತಾ ಇದ್ದಾರೆ ಜನ, ನಾನು ಮಾಡ್ತಾ ಇರೋ ಕೆಲಸಗಳಿಗೆ ಬೆಂಬಲ ಸಿಗ್ತಾ ಇದೆ ಅನ್ನೋ ಒಂದು ನಂಬಿಕೆ, ಆಮೇಲೆ ವಿಶ್ವಾಸ ನನಗೂ ಸಿಗುತ್ತೆ. ನಾನು ಇನ್ನೂ ಉತ್ಸಾಹದಿಂದ ಕೆಲಸ ಮಾಡೋಕ್ಕೆ, ಈ ಥರನಾದ ಕೆಲಸಗಳನ್ನು ಮಾಡಲಿಕ್ಕೆ ನನಗೂ ಕೂಡ ತುಂಬ ಹೆಮ್ಮೆ ಅನಿಸುತ್ತೆ. ಬೇಕು, ಇಂಥ ಸಪೋರ್ಟ್ ನನಗೆ ಬೇಕು, ಇನ್ನೂ ಜಾಸ್ತಿ ಬೇಕು, ನೀವೆಲ್ಲ ಕೊಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನೀವೇನಾದರೂ ಈ ಚಾನೆಲನ್ನು ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ, ಖಂಡಿತವಾಗ್ಲೂ ಚಾನೆಲ್ನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಬಗ್ಗೆ ಏನಾದರೂ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ, ತುಂಬಾ ಖುಷಿಯಾಗುತ್ತೆ. ಅದನ್ನೇ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ಹಾಗೆ ವಿಶೇಷವಾಗಿ ನಮ್ಮ ಶಶಾಂಕ್ ಮಾಳಿಯವರಿಗೂ ಕೂಡ ತುಂಬ ಧನ್ಯವಾದಗಳು. ಅವರಿಂದಾನೇ ಈ ಒಂದು ಪತ್ರಿಕೆಯಲ್ಲಿ ನನ್ನ ಬಗ್ಗೆ
ಮಾಹಿತಿ ಬಂದಿದೆ. ಇದ್ರ ಬಗ್ಗೆ ನೀವೇನಾದ್ರೂ ಓದ್ಬೇಕು ಅಂದ್ರೆ ಕೊಡಿ, ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಫಾಲೋ ಮಾಡಿ, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ನಂಗೆ ಮೆಸೇಜ್ ಮಾಡಿ. ಈ ಒಂದು ಪತ್ರಿಕೆ ಬಗ್ಗೆ ನಿಮ್ಗೆ ಏನಾದ್ರೂ ಓದಕ್ ಬೇಕು ಅಂದ್ರೆ ನಾನು ನಿಮ್ಗೆ ಕಳಿಸುವಂತಹ ಕೆಲಸ ಮಾಡ್ತೀನಿ. ಫಾಲೋ ಮಾಡಿ, VSP ಅಂತ ಇದೆ, ಹೋಗಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಮತ್ತೆ ಅಲ್ಲಿ ಮೆಸೇಜ್ ಹಾಕಿ ನಿಮ್ಮ ಅಡ್ರೆಸ್ ಅನ್ನ ನಾನು ನಿಮ್ಗೆ ಈ ಒಂದು ಪತ್ರಿಕೆಯನ್ನ ಕಳಿಸ್ಕೊಡುವಂತಹ ಕೆಲಸ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಮುಂದಿನ ಲಾಗದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.